ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ ಅಂತಂದ್ರೆ, ನಿಮಗೆ ಇಲ್ಲಿ 4 ಲಕ್ಷದವರೆಗೆ ನೀವು ಯಾವುದೇ ಒಂದು ಶ್ಯೂರಿಟಿನ ಅಥವಾ ಗ್ಯಾರಂಟಿನ ಕೊಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ನಿಮ್ಮ ಒಂದು ಹೈಯರ್ ಎಜುಕೇಷನ್ ಸಲುವಾಗಿ ಒಂದು 4 ಲಕ್ಷದವರೆಗೆ ನೀವು ಯಾವುದೇ ಒಂದು ಶ್ಯೂರಿಟಿಯನ್ನು ಕೊಡದೆ ನೀವು ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆಯೋಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ವೇಳೆ ನಿಮಗೆ 4 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಸಾಲ ಬೇಕಪ್ಪ ಅಂತಂದರೆ ಅಲ್ಲಿ ನೀವು ಗ್ಯಾರಂಟಿ ಮತ್ತು ಶ್ಯೂರಿಟಿಯನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ ಅನ್ನೋದು ಏನಿದೆ, ಇದು ಭಾಳ ಕಡಿಮೆ ಬಡ್ಡಿಯ ಒಂದು ಎಜುಕೇಷನ್ ಲೋನ್ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಇಲ್ಲಿ ಯಾವುದೇ ಒಂದು ಎಜುಕೇಷನ್ ಲೋನನ್ನು ಪಡಿಬೇಕಾದ್ರೆ ಯಾವುದೇ ಒಂದು ಬ್ಯಾಂಕ್ಗಳಿಗೆ ನೀವು ಅಡ್ಡಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಅಂದರೆ ಬ್ಯಾಂಕ್ಗಳನ್ನ ವಿಸಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಸಿಂಪಲಾಗಿ ನಿಮ್ಮ ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಅಪ್ಲೈಯನ್ನು ಮಾಡ್ಬೋದು. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಏನು ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ನ ತಗೊಂಡ ನಂತರ ನಿಮಗೆ ಆ ಒಂದು ಏನು ಬಡ್ಡಿಯನ್ನು ನೀವು ಕಟ್ತೀರಾ ಅದಕ್ಕೆ ಇಲ್ಲಿ ಟ್ಯಾಕ್ಸ್ ಫ್ರೀ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ನೀವು ಓಪನ್ ಮಾಡ್ಕೊಳ್ಳಿ. ನೀವು ಸರ್ಚ್ ಬಾಕ್ಸ್ನಲ್ಲಿ ವಿದ್ಯಾಲಕ್ಷ್ಮಿ .co.in ಅಂತ ಹಾಕಿ ನೀವು ಸರ್ಚ್ ಕೊಡಬೇಕಾಗತ್ತೆ. ಇದರ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಡೈರೆಕ್ಟಾಗಿ ಓಪನ್ ಮಾಡ್ಕೊಬೋದು. ಫ್ರೆಂಡ್ಸ್, ಇದನ್ನು ನೀವು ಸಿಂಪಲಾಗಿ ಸರ್ಚ್ ಕೊಡಬೇಕಾಗತ್ತೆ. ಸರ್ಚ್ ಕೊಟ್ಟ ನಂತರ ನಿಮಗೆ ನೋಡ್ತಿರ್ಬೋದು ಇಲ್ಲಿ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಸಂಬಂಧಪಟ್ಟಂಥ ಅಫೀಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಸಂಬಂಧಪಟ್ಟಂಥ ಅಫೀಷಿಯಲ್ ವೆಬ್ಸೈಟ್ ಇದು. ಈ ರೀತಿಯಾಗಿ ಓಪನ್ ಆದ ನಂತರ ನೀವು ಡೈರೆಕ್ಟಾಗಿ ಇಲ್ಲಿ ಲೋನ್ಗೆ ಅಪ್ಲೈ ಮಾಡೋಕ್ಕೆ ಬರೋದಲ್ಲ. ಅಂದರೆ ಈ ಒಂದು ಅಫೀಷಿಯಲ್ ವೆಬ್ಸೈಟ್ಗೆ ನೀವು ಮೊದಲಿಗೆ ಇದಕ್ಕಿಂತ ಮೊದಲು ವಿಸಿಟ್ ಮಾಡಿದರೆ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಒಂದು ವೇಳೆ ಹೊಸದಾಗಿ ನೀವು ವಿಸಿಟ್ ಮಾಡ್ತಾ ಇದ್ದರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಮೊದಲಿಗೆ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗತ್ತೆ. ಅಂದರೆ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಡ್ತಿರ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ಆಗೋಕ್ಕೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಅಂದರೆ ಮೊದಲಿಗೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ನೀವು ಮಿಸ್ಟರ ಮಿಸ್ಸಸ್ಸ ಅನ್ನೋದನ್ನು ಇಲ್ಲಿ ನೀವು ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮ್ಮ ಒಂದು ಫುಲ್ ನೇಮನ್ನು ಹಾಕಬೇಕಾಗತ್ತೆ. ಅಂದರೆ ಫಸ್ಟ್ ನೇಮು, ಮಿಡ್ಲ್ ನೇಮು ಮತ್ತು ಲಾಸ್ಟ್ ನೇಮನ್ನು ಹಾಕಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಮತ್ತು ಇಮೇಲ್ ಐಡಿನ ಹಾಕಬೇಕಾಗುತ್ತೆ. ಇಮೇಲ್ ಐಡಿ ಹಾಕಿದ ನಂತರ ನಿಮ್ಮ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ನೀವು ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣಬರುತ್ತಲ್ಲ, ಕ್ಯಾಪ್ಚರ್ ಕೋಡ್ನ ನೀವು ಹಾಕಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ನ ಅಂತ ಹಾಕಿ ಇಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಐ ಅಗ್ರಿ ಬಟನ್ ಅಂತ ಇದೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಓದ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಿಮಗೆ ಈ ರೀತಿಯಾಗಿರುತ್ತೆ. ಇದನ್ನು ಸಂಪೂರ್ಣವಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಬೋದು. ನಂತರ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೀವು ನೋಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಏನಿರುತ್ತಲ್ಲ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಾನು ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ, ನಿಮಗೆ ಜಸ್ಟ್ ತಿಳಿಸ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನೀವು ಕೊಟ್ಟಂಥ ಇಮೇಲ್ ಐಡಿಗೆ ಒಂದು ವಿದ್ಯಾಲಕ್ಷ್ಮಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿಂದ ಲಾಗಿನ್ ಆಗಬೇಕಾಗತ್ತೆ. ಫ್ರೆಂಡ್ಸ್, ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಿಮಗೆ. ಸಕ್ಸಸ್ಫುಲಿ ಅಂತ ಬಂದ ನಂತರ ನಿಮಗೆ ಲಾಗಿನ್ ಯಾವ ರೀತಿ ನೀವು ಮಾಡಬೇಕು ಅನ್ನೋದನ್ನು ಇಲ್ಲಿ ಮತ್ತೆ ರೈಟ್ ಸೈಡ್ಗೆ ಲಾಗಿನ್ ಅಂತ ಇದೆ. ಲಾಗಿನ್ನಲ್ಲಿ ಬಂದರೆ ನಿಮಗೆ ಸ್ಟೂಡೆಂಟ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ಮೇಲೆ ನೋಡ್ತಿರ್ಬೋದು ಸ್ಟೂಡೆಂಟ್ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಸ್ಟೂಡೆಂಟ್ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನೀವು ಕೊಟ್ಟಂಥ ಇಮೇಲ್ ಐ ಡಿ ಮತ್ತು ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕಿಂದು ಲಾಗಿನ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಮೇಲ್ ಐ ಡಿ, ಪಾಸ್ವರ್ಡು ಮತ್ತು ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಆದ ನಂತರ ನೀವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದರೆ ಇಲ್ಲಿ ಲೋನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ 7 ಸ್ಟೆಪ್ಗಳನ್ನ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಇನ್ಸ್ಟ್ರಕ್ಷನ್ ಅಂತ ಒಂದು ಇರುತ್ತೆ, ಇನ್ಸ್ಟ್ರಕ್ಷನ್ನ ನೀವು ಇಲ್ಲಿ ಕೆಳಗಡೆ ನೀವು ನೋಡ್ಕೊಬೋದು. ಎಲ್ಲ ಡೀಟೇಲ್ಸ್ ಇರುತ್ತೆ, ಇನ್ಸ್ಟ್ರಕ್ಷನ್ನ ನೀವು ಫಾಲೋ ಮಾಡೋಂಗಿದ್ರೆ ಮಾಡ್ಬೋದು. ನಂತರ ಇಲ್ಲಿ ಏನು ಮಾಡಬೇಕು, ನಮಗೇನು ಇನ್ಸ್ಟ್ರಕ್ಷನ್ ಏನು ಇಂಪಾರ್ಟೆಂಟ್ ಏನಿಲ್ಲ, ನೀವು ನೋಡ್ಕೊಂಡಂಗಿದ್ರೆ ನೋಡ್ಕೊಬೋದು. ನಂತರ ಇಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ 2ನೇ ಆಪ್ಷನ್ನು ಬೇಸಿಕ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ನಲ್ಲಿ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಕೆಲವೊಂದು ಡೀಟೇಲ್ಸ್ಗಳನ್ನ ಎಸ್ ಆರ್ ನೋ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ.
ಅಂದರೆ ಹೈಯರ್ ಎಜುಕೇಷನ್ನ ನೀವು ಇಂಡಿಯಾದಲ್ಲಿ ಮಾಡ್ತಾ ಇದ್ರೆ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಂತರ ಇಲ್ಲಿ ನಿಮ್ಮ ಒಂದು ಪೇರೆಂಟ್ ಏನು ಇನ್ಕಮ್ ಇದೆ ಅದು 4.5 ಲಕ್ಷ ಇದೆಯಾ ಅಂತ ಕೇಳುತ್ತೆ. ಅದು ಇತ್ತಪ್ಪ ಅಂತಂದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಬೇಕಾಗುತ್ತೆ. ಎಸ್ ಇದ್ರೆ ನಿಮಗೆ ನಿಮ್ಮ ಒಂದು ಪೇರೆಂಟ್ ಇನ್ಕಮ್ 4.5 ಲಕ್ಷದ ಒಳಗಡೆ ಇತ್ತಪ್ಪ ಅಂತಂದರೆ, 4.5 ಲಕ್ಷ ನಿಮ್ಮ ಒಂದು ಪೇರೆಂಟ್ನ ಒಂದು ಇನ್ಕಮ್ ಇತ್ತಪ್ಪ ಅಂತಂದರೆ ಇಲ್ಲಿ ಇನ್ಕಮ್ನ ನೀವು ಹಾಕ್ಬೇಕಾಗತ್ತೆ. ನೋ ಅಂತಂದರೆ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಇಲ್ಲಿ ಏನು ಮತ್ತೆ ಎರಡು ಎಸ್ ಆರ್ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಏನು ಮಾಡಬೇಕು, ನೀವು ಸೇವ್ ಅಂತ ಪ್ರತಿಯೊಂದು ಹಂತದಲ್ಲಿ ಸೇವ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೇವ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ನಾವು ಏನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಬಾಗಲಾಗ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮೂರನೇ ಅಂತ ನಿಮಗೆ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಅಂತ, ಪರ್ಸನಲ್ ಇನ್ಫಾರ್ಮೇಷನ್ನ ನೀವು ಕೊಡಬೇಕಾಗುತ್ತೆ. ಪರ್ಸನಲ್ ಇನ್ಫಾರ್ಮೇಷನ್ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಒಂದು ಸ್ಟೂಡೆಂಟ್ ಕಾಲಮ್ ಇರುತ್ತೆ, ಇನ್ನೊಂದು ಪೇರೆಂಟ್ ಕಾಲಮ್ ಇರುತ್ತೆ. ಒಂದು ವೇಳೆ ಇಲ್ಲಿ ಈ ಒಂದು ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನಿಗೆ ಹೆಣ್ಮಕ್ಳು ಏನಾದರೂ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಅವರು ಒಂದು ಗಂಡನ ಇನ್ಫಾರ್ಮೇಷನ್ನ ಇಲ್ಲಿ ರೈಟ್ ಸೈಡ್ಗೆ ನಾವು ಕೊಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಕಾಲಮ್ನಲ್ಲಿ ನಾವು ಇಲ್ಲಿ ನೋಡ್ತಿರ್ಬೋದು ಒಂದು ಸ್ಟೂಡೆಂಟ್ ಕಾಲಮ್ ಇದೆ ಮತ್ತು ಪೇರೆಂಟ್ ಕಾಲಮ್ ಇದೆ. ಒಂದು ವೇಳೆ ಈ ಒಂದು ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನಿಗೆ ಹೆಣ್ಮಕ್ಳು ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ, ಅವರ ಒಂದು ಹೆಣ್ಮಕ್ಳು ಏನಾದರೂ ಮ್ಯಾರಿಡ್ ಆಗಿದ್ದರೆ ಅವರ ಒಂದು ಗಂಡನ ಡೀಟೇಲ್ಸ್ನ ಇಲ್ಲಿ ತಂದೆ ಬದಲು ಗಂಡನ ಡೀಟೇಲ್ಸ್ನ ಕೊಡ್ಬೋದು. ಇಲ್ಲಿ ಮೊದಲಿಗೆ ನೋಡ್ತಿರ್ಬೋದು ಏನು ಸ್ಟೂಡೆಂಟಾ, ಏನು ಮಿಸ್ಟರಾ ಮಿಸ್ಸಸ್ಸಾ ಅನ್ನೋದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಥವಾ ಕುಮಾರಿನ ಅಥವಾ ಕುಮಾರನ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಪೇರೆಂಟ್ ಅಥವಾ ಹಸ್ಬೆಂಡ್ ಕಾಲಮ್ನಲ್ಲಿ ಕೂಡ ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಂತರ ನೋಡ್ತಿರ್ಬೋದು ಸ್ಟೂಡೆಂಟ್ ಕಾಲಮ್ನಲ್ಲಿ ಆ ಒಂದು ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅವರ ಒಂದು ಹೆಸರನ್ನ ಹಾಕ್ಬೇಕಾಗುತ್ತೆ. ಮತ್ತು ಇಲ್ಲಿ ಪೇರೆಂಟ್ ಕಾಲಮ್ನಲ್ಲಿ ಅಥವಾ ಹಸ್ಬೆಂಡ್ ಕಾಲಮ್ನಲ್ಲಿ ತಂದೆ ಹೆಸರು ಅಥವಾ ಗಂಡನ ಹೆಸರನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇಲ್ಲಿ ಒಂದು ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಕೆಂಪು ಕಲರ್ನಲ್ಲಿ ಸ್ಟಾರ್ ಮಾರ್ಕ್ ಇರುವಂಥ ಒಂದು ಕಾಲಮ್ಗಳನ್ನ ಕಂಪಲ್ಸರಿ ತುಂಬಬೇಕಾಗುತ್ತೆ. ಇಲ್ಲಿ ಲಾಸ್ಟ್ ನೇಮ್ನ ಹಾಕ್ಬೇಕಾಗತ್ತೆ, ಅಂದರೆ ಸ್ಟೂಡೆಂಟ್ನ ಒಂದು ಲಾಸ್ಟ್ ನೇಮ್ ಇತ್ತಂದರೆ ಲಾಸ್ಟ್ ನೇಮ್ ಹಾಕಿ, ಇಲ್ಲಿ ಫಾದರ್ನ ಲಾಸ್ಟ್ ನೇಮು ಅಥವಾ ಗಂಡನ ಒಂದು ಲಾಸ್ಟ್ ನೇಮನ್ನು ಹಾಕ್ಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ಫಾದರ್ ನೇಮ್ ಕೇಳುತ್ತೆ, ಇಲ್ಲಿ ಫಾದರ್ ನೇಮನ್ನು ಹಾಕಿ ಸ್ಟೂಡೆಂಟ್ ಕಾಲಮ್ನಲ್ಲಿ ಅವರ ಒಂದು ತಂದೆ ಹೆಸರನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಒಂದು ಪೇರೆಂಟ್ ಕಾಲಮ್ನಲ್ಲಿ ನೋಡ್ತಿರ್ಬೋದು ಇಲ್ಲಿ ಕೂಡ ತಂದೆದು ಹಾಕಂಗಿದ್ರೆ ಹಾಕ್ಬೋದು, ಅಥವಾ ಹೆಣ್ಮಕ್ಳು ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಗಂಡನ ಒಂದು ಹೆಸರನ್ನ ಹಾಕ್ಬೋದು. ನಂತರ ಇಲ್ಲಿ ನಾವು ಮತ್ತೆ ಕೆಳಗಡೆ ಬರಬೇಕಾಗತ್ತೆ. ಕೆಳಗಡೆ ಬಂದರೆ ನಿಮಗೆ ನೋಡ್ತಿರ್ಬೋದು ಫಾದರ್ ಅಥವಾ ಗಂಡನ ಒಂದು ಲಾಸ್ಟ್ ನೇಮನ್ನು ಇಲ್ಲಿ ಹಾಕ್ಬೇಕಾಗತ್ತೆ. ನಂತರ ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗತ್ತೆ, ಸ್ಟೂಡೆಂಟ್ನ ಒಂದು ಡೇಟ್ ಆಫ್ ಬರ್ತ್ನ ಹಾಕಿ, ಮತ್ತು ಇಲ್ಲಿ ಗಂಡನ ಅಥವಾ ತಂದೆ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಕೆಟಗರಿ ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ಯಾವ ಕೆಟಗರಿಯವರು ನೀವು, ಸ್ಟೂಡೆಂಟ್ ಯಾವ ಕೆಟಗರಿ ಸಂಬಂಧಪಟ್ಟಂಥವ್ರು, ಎಸ್ ಸಿ ಎಸ್ ಟಿ ಒ ಬಿ ಸಿನ ಮೈನಾರಿಟಿನ, ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಫಾದರ್ ಮತ್ತು ಹಸ್ಬೆಂಡ್ ಕಾಲಮ್ನಲ್ಲಿ ಕೂಡ ಇಲ್ಲಿ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಸ್ಟೂಡೆಂಟ್ ಮೇಲಾ ಫಿಮೇಲಾ ಅನ್ನೋದು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಅರ್ಜಿದಾರನ ತಂದೆ ಅಥವಾ ಏನು ಗಂಡ ಇರ್ತಾನೆ ಮೇಲಾ ಫಿಮೇಲಾ ಅನ್ನೋದು ಕೂಡ ಇಲ್ಲಿ ಆ ಕಾಲಮ್ನಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟಾ ಮ್ಯಾರಿಡಾ ಅಥವಾ ಏನು ಹೆಣ್ಮಕ್ಳಾಗಿದ್ದರೆ ಡೈವರ್ಸಾ ವಿಡೋಸಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸ್ಟೂಡೆಂಟ್ ಕಾಲಮ್ನಲ್ಲಿ. ಅದೇ ರೀತಿಯಾಗಿ ಒಂದು ಏನು ತಂದೆ ಅಥವಾ ಹಸ್ಬೆಂಡ್ ಕಾಲಮ್ನಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ರಿಕ್ವೈರ್ಡ್ ಎಜುಕೇಷನ್ ಏನು ಮಾಡಿದ್ರೆ ಅನ್ನೋದನ್ನು ಹಾಕ್ಬೇಕಾಗುತ್ತೆ. ಅದು ಹಾಕಿದ ನಂತರ ಇಲ್ಲಿ ಆಕ್ಯುಪೇಷನ್ ಅಂತ ಕೇಳುತ್ತೆ. ಸ್ಟೂಡೆಂಟ್ ಕಾಲಮ್ನಲ್ಲಿ ನೀವು ಏನಾದರೂ ಏನು ಮಾಡ್ತಾ ಇದ್ರಿ ಅನ್ನೋದನ್ನು ಹಾಕ್ಬೇಕಾಗುತ್ತೆ. ಇಲ್ಲಿ ಎಂಪ್ಲಾಯ್ಡ್ ಅಥವಾ ಏನು ಸ್ಟೂಡೆಂಟ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ತಂದೆ ಅಥವಾ ಗಂಡನ ಒಂದು ಕಾಲಮ್ನಲ್ಲಿ ನೀವು ಆ ರೀತಿಯಾಗಿ ಇಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ನಿಮ್ಮ ತಂದೆ ಏನು ಮಾಡ್ತಿದ್ದಾರೆ ಅಥವಾ ಗಂಡ ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಆಲ್ ಇನ್ಕಮ್ ಸೋರ್ಸಲ್ಲಿಂದ ಇನ್ಕಮ್ ಸೋರ್ಸ್ ಏನಿರ್ತವೆ ಅದರಿಂದ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆ ಅನ್ನೋದನ್ನು ನೀವು ಹಾಕ್ಬೇಕಾಗುತ್ತೆ. ಇಲ್ಲಿ 12 ಕ್ಯಾರೆಕ್ಟರ್ಗಿಂತ ಮೀರ್ಬಾರ್ದು ನಿಮ್ಮ ಒಂದು ಇನ್ಕಮ್ ಸಂಖ್ಯೆ, ಇಲ್ಲಿ ಹಾಕ್ಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಹಾಕಂಗಿದ್ರೆ ಹಾಕ್ಬೋದು, ಇಲ್ಲರೆ ಇಲ್ಲ. ನಂತರ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸ್ಟೂಡೆಂಟ್ ಕಾಲಮ್ನಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ತಂದೆ ಅಥವಾ ಗಂಡನ ಒಂದು ಕಾಲಮ್ನಲ್ಲಿ ಕೂಡ ಸ್ಟೇಟ್ ಸೆಲೆಕ್ಟ್ ಆಗಿ ಸೇಮ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಅಡ್ರೆಸ್ಸು, ನೀವು ಸೇಮ್ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಿರುತ್ತೆ ಆ ರೀತಿಯಾಗಿ ಅಡ್ರೆಸ್ಸನ್ನು ಹಾಕಿ, ಮತ್ತು ನಿಮ್ಮ ಒಂದು ವಿಲೇಜು ಅಥವಾ ಸಿಟಿ ಯಾವ್ದು ಬರುತ್ತೆ ಅನ್ನೋದನ್ನು ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನು ಹಾಕಿ, ನಂತರ ಪಿನ್ ಕೋಡ್ ಹಾಕ್ಬೇಕಾಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೇಕಾಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಸ್ಟೂಡೆಂಟಿನೊಂದು ಹಾಕ್ಬೇಕು, ಮತ್ತು ತಂದೆ ಅಥವಾ ಗಂಡನ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕ್ಬೇಕಾಗುತ್ತೆ. ಸೇಮ್ ಇಲ್ಲಿ ಸ್ಟೂಡೆಂಟ್ನ ಒಂದು ಇಮೇಲ್ ಐ ಡಿ ಮತ್ತು ಗಂಡನ ಅಥವಾ ತಂದೆಯ ಒಂದು ಇಮೇಲ್ ಐ ಡಿನ ಹಾಕ್ಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇಲ್ಲಿ ನಾವು ಪ್ರತಿಯೊಂದು ಹಂತದಲ್ಲಿ ಸೇವ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಇದನ್ನು ಓಕೆ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ.
ಇಲ್ಲಿ ನಮಗೆ ಮೂರನೇ ಕಾಲಮ್ ಪರ್ಸನಲ್ ಇನ್ಫಾರ್ಮೇಷನ್ ಇದೆ, ಇದು ಈಗ ಫುಲ್ಫಿಲ್ ಆಗಿದೆ ಅಂತ ಹೇಳ್ಬೋದು. ನಂತರ ಇಲ್ಲಿ ನಾವು ಏನು ಮಾಡಬೇಕು, ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನಿಮಗೆ ನಾಲ್ಕನೇ ಕಾಲಮ್ನಲ್ಲಿ ಪ್ರೆಸೆಂಟ್ ಬ್ಯಾಂಕರ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇಲ್ಲಿ ಬ್ಯಾಂಕರ್ ಡೀಟೇಲ್ಸ್ ಅಂತಂದರೆ ನಿಮಗೆ ಸ್ಟೂಡೆಂಟ್ ಕಾಲಮ್ಮು ಮತ್ತು ಪೇರೆಂಟ್ ಅಥವಾ ಹಸ್ಬೆಂಡ್ ಕಾಲಮ್ನಲ್ಲಿ ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಬ್ರಾಂಚ್ IFSC ಕೋಡ್, ಸ್ಟೂಡೆಂಟನ್ನ ಒಂದು ಬ್ರಾಂಚ್ IFSC ಕೋಡ್ನ ಹಾಕಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಹಾಕ್ಬೇಕಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಕ್ಲಿಕ್ ಕೇರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನೋಡ್ತಿರ್ಬೋದು, ನಿಮಗೆ ನೀವು ಮೊದಲಿಗೆ ಸ್ಟೂಡೆಂಟಿನ ಒಂದು ಬ್ಯಾಂಕ್ ಹೆಸರನ್ನ ಹಾಕಬೇಕಾಗುತ್ತೆ, ಮತ್ತು ಆ ಒಂದು ಬ್ಯಾಂಕ್ ಇರುವಂಥ ಒಂದು ಸಿಟಿ ಹೆಸರನ್ನ ಹಾಕಬೇಕಾಗುತ್ತೆ, ಬ್ರಾಂಚ್ ಹೆಸರನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ IFSC ಕೋಡು ನೀವೇನು ಮಾಡಬೇಕು, ಇಲ್ಲಿ ಸರ್ಚ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕೆಳಗಡೆ ಸರ್ಚ್ ಅಂತ ನಿಮಗೆ ಕ್ಲಿಕ್ ಮಾಡಿದರೆ ನಿಮಗೆ IFSC ಕೋಡ್ ನಿಮಗೆ ಇರುವಂಥ ಒಂದು ಅಡ್ರೆಸ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಬ್ಯಾಂಕು, ಸಿಟಿ ಮತ್ತು ಬ್ರಾಂಚ್ ನೇಮ್ ಹಾಕಿದ ತಕ್ಷಣ ನಿಮಗೆ IFSC ಕೋಡು ಇಲ್ಲಿ ಲೀಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್ ಆದಂಥ ಒಂದು IFSC ಕೋಡ್ನ ಅಡ್ರೆಸ್ಸನ್ನು ನೀವು ನೋಡ್ಕೊಂಡು ಅದ್ರ ಮುಂದೆ ಇಲ್ಲಿ ಸೆಲೆಕ್ಟ್ ಬಾಕ್ಸ್ ಇದಾವಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಏನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ IFSC ಕೋಡು ಏನಿದೆ ಅದು ತಗೊಂಡಿರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಿಮ್ಮ ಒಂದು ತಂದೆ ಅಥವಾ ಗಂಡನ ಒಂದು IFSC ಕೋಡ್ ಕೂಡ ಸೇಮ್ ಅದೇ ರೀತಿಯಾಗಿ ನೀವು ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಬ್ಯಾಂಕು ಬ್ರಾಂಚ್ ನೇಮು ಅವೆಲ್ಲ ನಿಮಗೆ ಆಟೋಮೆಟಿಕ್ ತಂದಿರುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಅಕೌಂಟು ಟೈಪು, ನಿಮ್ಮ ಒಂದು ಅಕೌಂಟ್ ಯಾವುದು, ಸೇವಿಂಗ್ ಅಕೌಂಟಾ, ಕರೆಂಟ್ ಅಕೌಂಟಾ, ಅಥವಾ ಓವರ್ ಡ್ರಾಫ್ಟ್ ಅಂತ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ತಂದೆ ಅಥವಾ ಗಂಡನ ಕಾಲಮ್ನಲ್ಲಿ ಕೂಡ ನೀವು ಸೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಅಕೌಂಟ್ ನಂಬರು, ಸ್ಟೂಡೆಂಟ್ ಅಕೌಂಟ್ ನಂಬರು ಮತ್ತು ತಂದೆ ಅಥವಾ ಗಂಡನ ಒಂದು ಅಕೌಂಟ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಮತ್ತೆ ನಾವು ಕೆಳಗಡೆ ಬರಬೇಕಾಗುತ್ತೆ. ಒಂದು ವೇಳೆ ಅರ್ಜಿ ಸಲ್ಲಿಸುವಂಥವ್ರು ಏನಾದರೂ ಚೇರ್ಮ್ಯಾನ್, ಡೈರೆಕ್ಟರ್ ಅಥವಾ ಎಂಪ್ಲಾಯಿ ಏನಾದರೂ ಬ್ಯಾಂಕ್ ಎಂಪ್ಲಾಯಿ ಆಗಿದ್ದರೆ ಇಲ್ಲಿ SR NO ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಸ್ ಅಥವಾ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ರಿಲೇಷನ್ ಡೀಟೇಲ್ಸ್ನ ನೀವು ಕೊಡಬೇಕಾಗುತ್ತೆ. ಇಷ್ಟು ನಾವು ಡೀಟೇಲ್ಸ್ನ ಹಾಕಿ ಇಲ್ಲಿ ನೀವು ಸೇವ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಓಕೆ ಅಂತ ನೀವು ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನೀವು ಮತ್ತೆ ಏನು ಮಾಡಬೇಕು, ಇಲ್ಲಿ ಪೇರೆಂಟ್ ಬ್ಯಾಂಕರ್ ಡೀಟೇಲ್ಸ್ನ ಫುಲ್ಫಿಲ್ ಆಗಿದೆ. ಈಗ ನಾವು ನೆಕ್ಸ್ಟ್ ಅಂತ ಮತ್ತೆ ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನಂತರ ನಿಮಗೆ ಒಂದು 5ನೇ ಕಾಲಮ್ ಓಪನ್ ಆಗುತ್ತೆ. ಇಲ್ಲಿ ಕೋರ್ಸ್ ಡೀಟೇಲ್ಸು ನಾವು ಕೊಡಬೇಕಾಗುತ್ತೆ. 5ನೇ ಕಾಲಮ್ನಲ್ಲಿ ಕೋರ್ಸ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಅಂದರೆ ಇಲ್ಲಿ ನಿಮಗೆ ಮೆರಿಟ್ ಕೋಟಾನ ಅಥವಾ ಮ್ಯಾನೇಜ್ ಕೋಟಾ ಅನ್ನೋದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಮೆರಿಟು ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ, ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಮೆರಿಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಈ ಒಂದು ನೀವು ಮಾಡುವಂಥ ಒಂದು ಎಜುಕೇಷನ್ ಏನಿದೆ, ಕೋರ್ಸ್ ಏನಿದೆ, ಅದು ಎಷ್ಟು ವರ್ಷ ಮತ್ತು ಎಷ್ಟು ತಿಂಗಳದ್ದು ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 3 ವರ್ಷ ಕೋರ್ಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ಏನು ಮಾಡಬೇಕು, ಕೆಳಗಡೆ ಬರಬೇಕಾಗತ್ತೆ. ಮತ್ತು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ನೀವು ಮಾಡುವಂಥ ಕೋರ್ಸು ಯಾವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ, ಅಂದರೆ ಆ ಒಂದು ಕೋರ್ಸಿನ ಒಂದು ಡೇಟ್ ಏನಿದೆ, ಯಾವತ್ತ ಕ್ಲಾಸು ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಹಾಕ್ಬೇಕಾಗುತ್ತೆ. ಮತ್ತು ಯಾವತ್ತು ಎಂಡ್ ಆಗುತ್ತೆ ಅನ್ನೋದನ್ನು ನೀವು ಹಾಕ್ಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ನಾವು ಇಲ್ಲಿ ಏನು ಮಾಡಬೇಕು, ಮತ್ತೆ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ 5ನೇ ಕಾಲಮ್ನ ನಾವು ಫುಲ್ಫಿಲ್ ಮಾಡಿದ್ಮೇಲೆ 6ನೇ ಕಾಲಮ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಕಾಸ್ಟ್ ಆಫ್ ಫೈನಾನ್ಸ್ ಡೀಟೇಲ್ಸ್ ಬಗ್ಗೆ ನಾವು ಇಲ್ಲಿ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಅಂದರೆ 3 ವರ್ಷ ನಾವು ಎಜುಕೇಷನ್ ಕೋರ್ಸನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಟ್ಯೂಷನ್ ಫೀಸ್ ಎಷ್ಟಾಗುತ್ತೆ 3 ವರ್ಷಕ್ಕೆ, ಪ್ರತಿ ವರ್ಷ ಎಷ್ಟಾಗುತ್ತೆ ಅನ್ನೋದು ಹಾಕ್ಬೇಕು. ಎಕ್ಸಾಮ್ ಫೀಸ್ ಎಷ್ಟಾಗುತ್ತೆ 3 ವರ್ಷದ್ದು, ಮತ್ತು ಬುಕ್ ಸ್ಟೇಷನರಿಗೆ ಸಂಬಂಧಪಟ್ಟಂತೆ ಫೀಸ್ ಎಷ್ಟಾಗುತ್ತೆ, ಮತ್ತು ಎಕ್ವಿಪ್ಮೆಂಟು ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಫೀಸ್ ಎಷ್ಟಾಗುತ್ತೆ, ಮತ್ತು ಹಾಸ್ಟೆಲ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸ್ ಅಂದರೆ ಫೀಸ್ ಎಷ್ಟಾಗುತ್ತೆ, ಎಕ್ಸ್ಪೆನ್ಸಸ್ ಖರ್ಚು ಎಷ್ಟಾಗುತ್ತೆ ಅನ್ನೋದು ಹಾಕ್ಬೇಕಾಗುತ್ತೆ. ಮತ್ತು ಟ್ರಾವೆಲಿಂಗ್ ಸಂಬಂಧಪಟ್ಟಂತೆ ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನು ಹಾಕ್ಬೇಕಾಗುತ್ತೆ. ಇಲ್ಲಿ ಇಷ್ಟೆಲ್ಲ ಹಾಕಿದ ನಂತರ ನಿಮಗೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ತಗೊಳುತ್ತೆ ಅಂತಲೇ ಹೇಳ್ಬೋದು. ಇದು ಹಾಕಿದ ನಂತರ ನಿಮಗೆ ಫೀಸ್ ಹಾಕಿದ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು, ಕೆಳಗಡೆ ಬಂದರೆ ನಿಮಗೆ ಈ ಒಂದು ಸಾಲ ಎಷ್ಟು ಬೇಕಾಗುತ್ತೆ ನಿಮಗೆ. ಇಲ್ಲಿ 3.5 ಲಕ್ಷ ಆಗಿದೆ, ನಿಮಗೆ 3.5 ಲಕ್ಷನ ನೀವು ಸಾಲ ತಗೊಂತೀರಾ. ಸಾಲವನ್ನು ತಗೊಂಡ ಮೇಲೆ ನಿಮಗೆ ಇದನ್ನು ಯಾವ ರೀತಿ ರೀಪೇಮೆಂಟ್ ಮಾಡ್ತಾರೆ, ಅಂದರೆ ಎಷ್ಟು ಇನ್ಸ್ಟಾಲ್ಮೆಂಟ್ಗಳಲ್ಲಿ ರೀಪೇಮೆಂಟ್ನ ಮಾಡ್ತಾರೆ ಅನ್ನೋದನ್ನು ನೀವು ಹಾಕ್ಬೇಕಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ಸೆಕೆಂಡ್ 2 ಡಿಜಿಟ್ನಲ್ಲಿ ಮಾತ್ರ ಇರಬೇಕಾಗುತ್ತೆ. ಅಂದರೆ ಇನ್ಸ್ಟಾಲ್ಮೆಂಟ್ಗಳು ನಾನು ಇಲ್ಲಿ 50 ಇನ್ಸ್ಟಾಲ್ಮೆಂಟ್ನ ತಗೊಂಡಿದ್ದೀನಿ, ಮತ್ತು ಪ್ರತಿ ತಿಂಗಳ ಎಷ್ಟು ಪೇ ಮಾಡ್ತೀರಾ ನೀವು ಅನ್ನೋದನ್ನು ಹಾಕ್ಬೇಕಾಗುತ್ತೆ, ಅಮೌಂಟ್ನ ಹಾಕ್ಬೇಕಾಗುತ್ತೆ. ಅಮೌಂಟ್ನ ಹಾಕಿ ಇಲ್ಲಿ ಏನು ಮಾಡಬೇಕು, ನೀವು ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೆ ಇಲ್ಲಿ 6ನೇ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ, ಇಲ್ಲಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಕೊನೆಯದಾಗಿ ನಿಮಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ಡಾಕ್ಯುಮೆಂಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಡಾಕ್ಯುಮೆಂಟ್ಗಳು ಬಂದು ನಿಮಗೆ JPEG PNG PDF ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ, ಮತ್ತು 2 MB ಒಳಗಡೆ ಈ ಒಂದು ಡಾಕ್ಯುಮೆಂಟ್ ಸೈಜು ಇರಬೇಕಾಗುತ್ತೆ.
ನೀವು ಮೊದಲಿಗೆ ಏನು ಮಾಡಬೇಕು, ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ಯಾವ್ಯಾವಪ್ಪ ಅಂತಂದರೆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನಿಮಗೆ, ಮತ್ತು ಪ್ರೂಫ್ ಆಫ್ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಆ ಒಂದು ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ, ಮತ್ತು ಪ್ರೂಫ್ ಆಫ್ ಇನ್ಕಮ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ನ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಎಕ್ಸ್ಪೆನ್ಸಿಗೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಮತ್ತು ಫಾರ್ಮ್ 60, ಮತ್ತು ಐ ಟಿ ಎ ಓ, ಮತ್ತು ಐ ಟಿ ರಿಟರ್ನ್ಸ್ ಲೇಟೆಸ್ಟು ಇದನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಮತ್ತು ಲ್ಯಾಂಡ್ ರೆಕಾರ್ಡ್ಸ್ ಏನಾದರೂ ಇತ್ತಪ್ಪ ಅಂತಂದ್ರೆ ನಿಮ್ಮದು, ನಿಮಗೆ ಭೂಮಿ ಏನಾದರೂ ಇತ್ತಪ್ಪ ಅಂತಂದರೆ ಭೂಮಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಮತ್ತು ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಅಪ್ಲಿಕೆಂಟ್ ಫೋಟೋ ಅಂದರೆ ಅರ್ಜಿ ಸಲ್ಲಿಸುವಂಥ ಸ್ಟೂಡೆಂಟ್ ಇರ್ತಾರಲ್ಲ ಅವರ ಒಂದು ಫೋಟೋವನ್ನು ಸ್ಕ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಪೇರೆಂಟು ಫೋಟೋವನ್ನು ಸ್ಕ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ಗ್ಯಾರಂಟರ್ ಅಂದರೆ 4 ಲಕ್ಷದ ಮೇಲೆ ನೀವು ಏನಾದರೂ ಸಾಲ ತಗೊಂತಾ ಇದ್ದರೆ ಗ್ಯಾರಂಟರ್ ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ರೆ ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ಚೂಸ್ ಫೈಲ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ ಎಲ್ಲಿ ಸೇವ್ ಆಗಿರ್ತಾವೋ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಪ್ಲೋಡ್ ಆದ ನಂತರ ನೀವು ಇಲ್ಲಿ ಏನು ಮಾಡಬೇಕು, ಕೆಳಗಡೆ ಡಿಕ್ಲರೇಷನ್ ಇರುತ್ತೆ, ಇದನ್ನು ನೀವು ಏನು ಮಾಡಬೇಕು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಡಿಕ್ಲರೇಷನ್ ಬಾಕ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಅಗ್ರಿಮೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇದೆ, ಇದನ್ನು ನೀವು ಕಂಪಲ್ಸರಿ ಓದ್ಕೊಳ್ಬೇಕಾಗುತ್ತೆ. ಓದ್ಕೊಂಡ್ರೆ ಮಾತ್ರ ಈ ಬಾಕ್ಸ್ನ ನೀವು ಟಿಕ್ ಮಾಡ್ಕೊಳಕ್ಕೆ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಈ ಕಾಲಮ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಕೆ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಿದ ನಂತರ ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಬಂದರೆ ಸೇವ್ ಅಂತ ಇದೆ, ಮತ್ತು ಇಲ್ಲಿ ಸೇವ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಸೇವ್ ಆದ ನಂತರ ಇಲ್ಲಿ ಏನು ಮಾಡಬೇಕು, ನೀವು ಕೆಳಗಡೆ ನೆಕ್ಸ್ಟ್ ಬಟನ್ ಇದ್ದಲ್ಲ, ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಏನೇನು ಡೀಟೇಲ್ಸ್ ಕೊಟ್ಟಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಪ್ರಿವ್ಯೂ ಮಾಡಿ ನೋಡ್ಬೋದು. ಪರ್ಸ್ನಲ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಕೋರ್ಸ್ ಡೀಟೇಲ್ಸು ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡಂಗಿದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ಏನು ಮಾಡಬೇಕು, ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನೀವು ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಎಸ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಓಕೆ ಅಂತ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ಲೋನ್ ಅಪ್ಲೈ ಮಾಡೋಕ್ಕೆ ನೀವು ಇಲ್ಲಿ ಏನು ಮಾಡಬೇಕು, ಸರ್ಚ್ ಬೈ ಅಂತ ಇದೆಯಲ್ಲ, ಇಲ್ಲಿ ಇಂಡಿಯಾದಲ್ಲಿ ಎಜುಕೇಷನ್ ಮಾಡ್ತಾ ಇದ್ದೀರಾ ಅಥವಾ ಇನ್ನು ಫಾರಿನ್ನಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಯಾವ ಒಂದು ಕೋರ್ಸನ್ನು ನೀವು ಮಾಡೋಕ್ಕೆ ಒಂದು ಎಜುಕೇಷನ್ ಲೋನ್ ತಗೊಂತಿದ್ದೀರಾ, ಪೋಸ್ಟ್ ಗ್ರಾಜುಯೇಷನ್ ಯಾವುದು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಲೋನ್ ಎಷ್ಟು ಬೇಕು ನಿಮಗೆ ಅನ್ನೋದನ್ನು ಇಲ್ಲಿ 4 ಲ್ಯಾಕ್ ಅಥವಾ 4 ಲ್ಯಾಕ್ಸ್ ಅಬವ ಅಥವಾ 7.5 ಲ್ಯಾಕ್ಸ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಂಕಿಂಗ್ ಆಪ್ಷನ್ ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ನಿಮಗೆ ಬ್ಯಾಂಕ್ಗಳ ಒಂದು ಲಿಸ್ಟ್ ಬರುತ್ತೆ, ಯಾವ ಬ್ಯಾಂಕ್ನಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಬೇಕಂತಿರ್ತೀರೋ ಆ ಬ್ಯಾಂಕ್ಗಳಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು. ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ನಂಬರ್ ಆಫ್ ಎಂಟ್ರೀಸ್ ಅಂತ ಕೇಳುತ್ತೆ. ಇಲ್ಲಿ ನಿಮಗೆ ಆ ಒಂದು 25 ಬ್ಯಾಂಕ್ಗಳ ಒಂದು ನಂಬರ್ನ ಹಾಕಿ ನೀವು ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ 25 ಬ್ಯಾಂಕ್ಗಳು ಲಿಸ್ಟ್ ಒಂದು ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಯಾವ ಒಂದು ಬ್ಯಾಂಕ್ನಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡ್ಬೇಕಂತಿರ್ತೀರೋ ಆ ಬ್ಯಾಂಕನ್ನು ನೀವು ನೋಡ್ಬೇಕಾಗತ್ತೆ. ಇಲ್ಲಿ ನೀವು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ಅಥವಾ ದೀನಾ ಬ್ಯಾಂಕ್ ಅಂತ ಇದೆ, ನಿಮಗೆ ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ ಮುಂದೆ ನೀವು ಇಲ್ಲಿ ನೋಡೋದಾಯ್ತಪ್ಪ ಅಂತಂದರೆ ಅಪ್ಲೈ ಅಂತ ಇರುತ್ತೆ. ಇಲ್ಲಿ ಏನು ಮಾಡಬೇಕು, ನೀವು ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಬ್ಯಾಂಕ್ ಹೆಸರು ಮುಂದೆ ಅಪ್ಲೈ ಅಂತ ಕ್ಲಿಕ್ ಮಾಡಿದರೆ ಅಪ್ಲೈ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಬ್ಯಾಂಕ್ ಹೆಸರು ಬರುತ್ತೆ. ನಂತರ ಇಲ್ಲಿ ಸಿಟಿ ಹಾಕ್ಬೇಕಾಗುತ್ತೆ, ಅಂದರೆ ಆ ಒಂದು ಬ್ಯಾಂಕ್ ಎಲ್ಲಿದೆ ಅಂತ ಹಾಕ್ಬೇಕಾಗುತ್ತೆ. ಬ್ರಾಂಚ್ ಹಾಕ್ಬೇಕಾಗುತ್ತೆ, ಆ ಬ್ರಾಂಚ್ ಹೆಸರು ಹಾಕ್ಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಏನು ಮಾಡಬೇಕು, IFSC ಕೋಡ್ನ ಸರ್ಚ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೀವು IFSC ಕೋಡ್ನ ಬೇಕಾದರೆ ಹಾಕ್ಬೋದು. ಹಾಕಿ ಇಲ್ಲಿ ನೀವು ಸರ್ಚ್ ಅಂತ ಕೊಡಬೇಕಾಗುತ್ತೆ. ಸರ್ಚ್ ಅಂತ ಕೊಟ್ಟ ನಂತರ ನಿಮಗೆ ಏನು ಈ ಬ್ಯಾಂಕಿನ ಒಂದು IFSC ಕೋಡ್ ಇರುವಂಥ ಒಂದು ಅಥವಾ ಬ್ಯಾಂಕ್ ಅಡ್ರೆಸ್ ಬರುತ್ತೆ. ಬ್ಯಾಂಕ್ ಅಡ್ರೆಸ್ನ ನೀವು ನೋಡ್ಕೊಂಡು ಮುಂದೆ ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಬ್ಯಾಂಕ್ನಲ್ಲಿ ನೀವು ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡಿದಂತೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಿಮಗೆ ಬೇಕಾದಂಥ ಒಂದು ಬ್ಯಾಂಕ್ಗಳ ಮುಖಾಂತರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ನೀವು ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಹಲವಾರು ಬ್ಯಾಂಕ್ಗಳಿದ್ದಾವೆ. ನೀವು ಒಂದು ಬಿಟ್ಟು ಅಥವಾ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು. ಅಂದರೆ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡ್ಬೋದು. ಅಂದರೆ 3-4 ಬ್ಯಾಂಕ್ಗಳಲ್ಲಿ ಅಪ್ಲೈ ಮಾಡಿದ್ರೆ ಯಾವ ಬ್ಯಾಂಕ್ಗಳಲ್ಲಿ ನಿಮಗೆ ಒಂದು ಪರ್ಮಿಷನ್ ಅಂದರೆ ಅಪ್ರೂವಲ್ ಸಿಗುತ್ತೆ ನಿಮಗೆ ಆ ಒಂದು ಬ್ಯಾಂಕಿಗೆ ವಿಸಿಟ್ ಮಾಡಬೇಕಾಗುತ್ತೆ. ನಿಮಗೆ ನಂತರ ನಿಮಗೆ ಲೋನ್ ಪ್ರೋಸೆಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಸ್ವಲ್ಪ ದಿನಗಳಾದ ನಂತರ ಈ ಒಂದು ಲೋನ್ ಬಗ್ಗೆ ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಸಂಬಂಧಪಟ್ಟಂತೆ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಬೋದು. ಅಂದರೆ ಹೋಮ್ ಪೇಜ್ಗೆ ಬರಬೇಕಾಗುತ್ತೆ. ಹೋಮ್ ಪೇಜ್ಗೆ ಬಂದರೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸ್ಟೇಟಸ್ಸು ಯಾವ ರೀತಿ ಇದೆ ಅನ್ನೋದು ಕೂಡ ನಿಮಗೆ ಚೆಕ್ ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ನಾನು ಅಪ್ಲೈ ಮಾಡಿಲ್ಲ, ಜಸ್ಟ್ ನಿಮಗೆ ಆಲ್ ಪ್ರೋಸೆಸ್ ಎಲ್ಲ ತಿಳಿಸಿದ್ದೀನಿ ಅಂತಲೇ ಹೇಳ್ಬೋದು.
ಈ ರೀತಿಯಾಗಿ ನೀವು ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ, ಒಂದು ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ವಿದ್ಯಾಲಕ್ಷ್ಮಿ .nsdl.co.in ಅಂತ ಒಂದು ಇಮೇಲ್ ಐಡಿ ಕೂಡ ಕಾಣುತ್ತೆ, ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಕಾಣುತ್ತೆ. ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೊಬೋದು.